ಪರ್ಸೆಂಟ್ 400 ಸ್ಥಾನವನ್ನು ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಅಂತ ಸ್ಪೀಕರ್ ರವಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಆರಂಭದಲ್ಲಿ ಈ ಇಂಡಿಯಾ ಒಕ್ಕೂಟ ದೊಡ್ಡ ಸೌಂಡ್ ಮಾಡಿತ್ತು, ಅದಾದ ನಂತರ ಒಂದೆರಡು ಮೀಟಿಂಗ್ ಸದ್ದಾಯಿತು, ಮೂರನೇ ಮೀಟಿಂಗ್ ಇದೆಯಲ್ಲ ಅದು ಸುಸ್ತಾಯಿತು ಅಂತ. ಯಾವಾಗ ಮೂರನೇ ಮೀಟಿಂಗ್ ಆರಂಭ ಆಯಿತು ಅಲ್ಲಿಂದ ಒಬ್ಬೊಬ್ಬರೇ ಹಿಂದೆ ಸರಿಯೋದಕ್ಕೆ ತೀರ್ಮಾನವನ್ನು ಕೈಗೊಂಡು ಸೊ ಮೋದಿ ಮುಂದೆ ಕಾಂಗ್ರೆಸ್ ಬ್ಲಾಕ್ ಮೇಲೆ ರಾಜಕೀಯ ನಡೆಯೋದಿಲ್ಲ ಅಂತ ಹೇಳಿ ಲೋಕಸಭೆಯಲ್ಲಿ 400 ಸ್ಥಾನ ಗೆಲ್ಲುವ ನಿಶ್ಚಿತ ಇದೆ ಅಂತ ಸಿಕ್ಕಿ ಹೇಳಿದ್ದಾರೆ. ಮಿತ್ರ ಪಕ್ಷಗಳು ಕೂಡ ಅವ್ರನ್ನ ಕೈಬಿಟ್ಟು ಹೋಗಿದ್ದಾರೆ. ಐ ಎನ್ ಡಿ ಐ ಎ ಅಂತವ್ರೇನು ಮೈತ್ರಿಕೂಟ ಮಾಡಿ ಭಾಳ ಸೌಂಡ್ ಮಾಡಿದ್ರು. ಮೊದಲನೇ ಮೀಟಿಂಗ್, ಎರಡನೇ ಮೀಟಿಂಗ್, ಮೂರನೇ ಮೀಟಿಂಗ್ ಅನ್ನೋದಕ್ಕೆ ಡಮಾರಾಯಿತು. ಈಗ ಐ ಎನ್ ಡಿ ಐ ಎನ ಐ ಹೊರಗಡೆ ಬಂದುಬಿಟ್ಟಿದೆ, ಉಳಿದಿರೋದು ಎನ್ ಡಿ ಎ ಮಾತ್ರ. ಭಾರತೀಯ ಜನತಾ ಪಾರ್ಟಿ ನಾವು 400 ಸ್ಥಾನಗಳ ಗುರಿಯನ್ನು ಹೊಂದಿದ್ದೇವೆ. ದೇಶದ ಜನ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ದೇಶದ ಜನ ಬಯಸ್ತಾ ಇದ್ದಾರೆ. ಮಿತ್ರ ಪಕ್ಷಗಳು ಕೂಡ ಅವ್ರನ್ನ ಕೈಬಿಟ್ಟು ಹೋಗಿದ್ದಾರೆ. ಐ ಎನ್ ಡಿ ಐ ಎ ಅಂತವ್ರೇನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.